ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಅಮ್ಮಯ್ಯ. ವೆಲ್ಕಮ್ ಬ್ಯಾಕ್ ಟು ದಿ ಮೈ ನ್ಯೂ ವಿಡಿಯೋ. ಸೊ ಸದ್ಯಕ್ಕೆ ನಾನಿರುವೆ ಸೊಗಲದಲ್ಲಿ. ಸೊಗಲದಲ್ಲಿರುವಂತಹ ಸೋಮೇಶ್ವರ ದೇವಸ್ಥಾನವನ್ನು ನೋಡಲು ಬಂದಿದ್ದೇನೆ. ಸೊ ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿಗೆ ಬರಲು ಬಸ್ನ ವ್ಯವಸ್ಥೆಯು ಕೂಡ ಇದೆ. ಇಲ್ಲಿ ನೋಡಿ, ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ಇದೆ. ನಾವು ನಮ್ಮ ವೆಹಿಕಲ್ ಮುಖಾಂತರ ಬಂದಿದ್ದೇವೆ. ಇದು ಪಾರ್ಕಿಂಗ್ ಏರಿಯಾ. ಹಿಂಗೆ ನಡೆದುಕೊಂಡು ಹೋಗೋದಿದೆ, ಬನ್ನಿ. ಸೊಗಲ್ ಸೋಮೇಶ್ವರ ದೇವಸ್ಥಾನವು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿ ಸೊಗಲ್ ಎಂಬ ಗ್ರಾಮದಲ್ಲಿದೆ. ಇದೊಂದು ಫಾರೆಸ್ಟ್ ಏರಿಯಾ ಇದೆ. ಇಲ್ಲಿ ನೋಡಿ, ಸುತ್ತಮುತ್ತ ಎಲ್ಲ ಬೆಟ್ಟ ಗುಡ್ಡಗಳು ಮತ್ತು ಗಿಡಗಳಿವೆ. ಮೇಲ್ಗಡೆ ಮೆಟ್ಟಿಲುಗಳು ಹತ್ತುವಾಗ ಸುಂದರವಾದ ಜಲಪಾತವು ನಮ್ಮನ್ನು ಸ್ವಾಗತ ಮಾಡುತ್ತದೆ. ಇದೊಂದು ಮಳೆಗಾಲದ ಜಲಪಾತವಾಗಿದೆ. ಸೊಗಲ್ ದೇವಸ್ಥಾನವು ಬೆಳಗಾವಿಯಿಂದ 63 ಕಿಲೋಮೀಟರ್ದಲ್ಲಿದೆ ಮತ್ತು ಗೋಕಾಕ್ದಿಂದ ಅರೌಂಡ್ 50 ಕಿಲೋಮೀಟರ್ ದೂರದಲ್ಲಿದೆ. ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗಲು ಅರೌಂಡ್ 200 ಮೆಟ್ಟಿಲುಗಳಿವೆ. ಮೆಟ್ಟಿಲುಗಳನ್ನು ಹತ್ತುವಾಗ ಸೈಡ್ದಲ್ಲಿ ಶಿವ ಪಾರ್ವತಿಯರ ಮೂರ್ತಿ ಇದೆ. ಈ ಪ್ಲೇಸ್ದಲ್ಲಿ ಶಿವ ಪಾರ್ವತಿಯರ ಮದುವೆಯಾಗಿದೆ ಎಂದು ಹೇಳಲಾಗುತ್ತದೆ. ಸೊಗಲ ಅಂತ ಹೆಸರು ಏಕೆ ಬಂತು ಅಂತ ತಿಳಿದುಕೊಳ್ಳೋಣ. ಈ ಗ್ರಾಮದಲ್ಲಿ ಮೊದಲು ಸುಗೋಳ ಎಂಬ ಋಷಿಮನಿ ವಾಸವಾಗಿದ್ದರು. ಅವರು ಇಲ್ಲಿಯೇ ತಪಸ್ಸನ್ನು ಮಾಡ್ತಾ ಇದ್ರು. ಸೊ ಹಾಗಾಗಿ ಸೊಗಲ ಅಂತ ಹೆಸರು ಈ ಗ್ರಾಮಕ್ಕೆ ಬಂದಿದೆ. ಮಳೆಗಾಲದ ಸಂದರ್ಭದಲ್ಲಿ ಇಲ್ಲಿ ಕೆಳಗಡೆ ವಾಟರ್ಫಾಲ್ ಇದೆ ಅಲ್ಲ, ಅದು ತುಂಬಿ ಹರಿತಾ ಇತ್ತು. ಸೊ ಅದನ್ನು ನೋಡಲು ಬರಬೇಕು ಅಂತ ತುಂಬಾ ಪ್ಲ್ಯಾನ್ ಮಾಡ್ತಾ ಇದ್ವಿ. ಬಟ್ ಆ ಪ್ಲ್ಯಾನ್ ಸಕ್ಸಸ್ ಆಗಲಿಲ್ಲ. ಇವಾಗ ಬಂದಿದ್ದೀನಿ. ಸೊ ಇವಾಗ ಸ್ವಲ್ಪ ನೀರು ಕಮ್ಮಿ ಇವೆ, ಬಟ್ ಚೆನ್ನಾಗಿದೆ ನೇಚರ್. ನನ್ನ ಹಿಂದ್ಗಡೆ ನೋಡಿ, ಇಲ್ಲೊಂದು ದೊಡ್ಡದಾದಂತಹ ಶಿವನ ಮೂರ್ತಿ ಇದೆ. ಈ ಕಲ್ಲಿನ ವಿಶೇಷತೆ ಏನೆಂದರೆ, ಸೊ ಈ ರೀತಿಯಾಗಿ ಎರಡು ಬಂಡೆ ಗಲ್ಲುಗಳಿವೆ ಅಲ್ಲ, ಇದರ ಮಧ್ಯದಲ್ಲಿ ಹೋಗುವ ದಾರಿ ಇದೆ. ಇಲ್ಲಿ ನೋಡಿ, ಇದರಲ್ಲಿ ಪಾಸ್ ಆಗಿ ಬಂದರೆ ನಾವು ಮನಸ್ಸಲ್ಲಿ ಅಂದ್ಕೊಂಡಿರುವ ಆಸೆ ನೆರವೇರುತ್ತೆ ಅಂತ ಇಲ್ಲಿಗೆ ಬರುವ ಭಕ್ತಾದಿಗಳ ನಂಬಿಕೆ. ಸೊ ನೀವು ಬಂದಾಗ ಈ ರೀತಿಯಾಗಿ ಟ್ರೈ ಮಾಡಿ, ನಿಮ್ಮ ಆಸೆಗಳು ಕೂಡ ನೆರವೇರಲಿ. ನಾವು ಈಗ ಮುಂದೆ ಹೋಗೋಣ, ಬನ್ನಿರಿ. ಕೆಳಗಡೆಯಿಂದ ವಾಟರ್ಫಾಲ್ಸ್ ಕಾಣಿಸ್ತಾ ಇದೆಯಲ್ಲ, ಅದು ಇಲ್ಲಿಂದನೇ ನೀರು ಹೋಗ್ತಾ ಇದೆ. ನೋಡಿ, ಬೆಟ್ಟದಿಂದ ಈ ರೀತಿಯಾಗಿ ನೀರು ಬರ್ತಾ ಇದೆ, ಇಲ್ಲಿಂದ ಕೆಳಗಡೆ ಧುಮುಕುತ್ತಿದೆ. ಆ ಕಡೆಯಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತದೆ. ಸೊ ಮುಂದ್ಗಡೆ ಹೋಗೋಣ. ಇಲ್ಲಿ ಸಾಕಷ್ಟು ದೇವಸ್ಥಾನಗಳಿವೆ. ಮೇನ್ಲಿ ಸೋಮೇಶ್ವರ ದೇವಸ್ಥಾನ, ಮೂಕಾಂಬಿಕೆ ದೇವಸ್ಥಾನ ಮತ್ತು ಶಿವ ಪಾರ್ವತಿಯರ ದೇವಸ್ಥಾನ. ಇಲ್ಲಿ ಒಂದು ಶಾಸನವಿದೆ, ಇದು ಹಳೆಗನ್ನಡ ಭಾಷೆಯಲ್ಲಿದೆ. ಹರಕೆಗಳನ್ನು ಹೊತ್ತಿದ್ದರೆ ಇಲ್ಲಿ ಬಂದು ಈ ಜಲಧಾರೆಯಲ್ಲಿ ಸ್ನಾನವನ್ನು ಮಾಡಿ ತಮ್ಮ ತಮ್ಮ ಹರಕೆಗಳನ್ನು ಪೂರೈಸುತ್ತಾರೆ. ಐ ಹೋಪ್ ಎನಿ ಟೈಮ್ ಇಷ್ಟೊಂದು ನೀರು ಇರಬಹುದು ಅನಿಸುತ್ತೆ. ನೋಡಿ, ಇವಾಗಂತೂ ಇಷ್ಟು ನೀರಿವೆ. ಇಲ್ಲಿ ಜಿಂಕೆ ವನ ಐತ್ರಲ್ಲ, ಅದು ಎಲ್ಲಿತ್ರಿ? ಹಾ,
ನಾವೀಗ ಜಿಂಕೆವನಕ್ಕೆ ಹೋಗ್ತಾ ಇದ್ದೀವಿ. ಕೆಳಗಿರುವಂತಹ ಶಿವ ಪಾರ್ವತಿ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನವನ್ನು ನೋಡಿದ್ದೇವೆ. ಅದರ ಜೊತೆಗೆ ಅಲ್ಲೊಂದು ಸಣ್ಣದಾದಂತಹ ವಾಟರ್ಫಾಲ್ ಕೂಡ ಇತ್ತು, ಅದನ್ನು ಕೂಡ ನೋಡಿದ್ದೇವೆ. ಈಗ ಡಿಯರ್ ಪಾರ್ಕ್ ಕಡೆಗೆ ಹೋಗ್ತಾ ಇದ್ದೀವಿ. ಹೋಗುವ ದಾರಿ ಅಂತೂ ಸೂಪರ್ ಆಗಿದೆ, ಹೋಗುವ ದಾರಿ ಅಂತೂ ಚೆನ್ನಾಗಿದೆ. ಬನ್ನಿ, ಇಲ್ಲಿಯೇ ಇದೆ ಜಿಂಕೆವನ. ಇಲ್ಲಿ ತುಂಬಾ ಈ ಥರವಾಗಿ ಮೆಟ್ಟಿಲುಗಳಿವೆ, ಸೊ ಹಾಗಾಗಿ ಕನ್ಫ್ಯೂಸ್ ಆಗುತ್ತೆ ಯಾವ ಕಡೆಗೆ ಹೋಗಬೇಕು ಅಂತ. ನಾನಂತೂ 2-3 ಮೆಂಬರ್ಗೆ ಕೇಳಿಕೊಂಡು ಬಂದಿದ್ದೀನಿ ಇಲ್ಲಿಗೆ. ಸೊ ಬನ್ನಿ, ಜಿಂಕೆವನ ಶ್ರೀ ಕ್ಷೇತ್ರ ಸೊಗಲ. ಸ್ವಾಗತ, ಸುಸ್ವಾಗತ. ನಾನೀಗ ಬಂದೆ ಜಿಂಕೆವನಕ್ಕೆ. ಮೊದಲಿಗೆ ನನಗೆ ಮೊಲಗಳು ಕಾಣಿಸ್ತವೆ ಇಲ್ಲಿ ನೋಡಿ. ಹೇ, ಜಿಂಕೆನೂ ಬಂತು. ಹಾಯ್ ಹಾಯ್ ಹಾಯ್. ಹೇ, ನನ್ನ ಕಡೆನೂ ಬಂತು. ನೋಡಿ ಎಷ್ಟು ಸಮೀಪ ಬಂದಿದೆ ಜಿಂಕೆ ಮರಿ. ಈ ವನದಲ್ಲಿ ತುಂಬಾ ಇವೆ ಜಿಂಕೆ ಮರಿಗಳು. ಇಲ್ಲೊಂದಿದೆ ನೋಡಿ. ಜಿಂಕೆವನಗೆ ಬರಲು 3 ರೂಪಾಯಿ ಟಿಕೆಟ್ ಇತ್ತು. ಸೊ 3 ರೂಪಾಯಿ ಕೊಟ್ಟು ಒಳಗಡೆ ಬಂದಿದ್ವಿ. ಸ್ವಲ್ಪ ಡೌಟ್ ಕೂಡ ಇತ್ತು, ಜಿಂಕೆಗಳು ಕಾಣಿಸುತ್ತಾ ಅಥವಾ ಇಲ್ಲ ಅಂತ. ಬಟ್ ಬಹಳಷ್ಟು ಜಿಂಕೆಗಳು ಕಾಣಿಸಿದವು ಗೈಸ್. ಅಲ್ಲಿ ನೋಡಿ, ಅಲ್ಲಿ 2 ಜಿಂಕೆಗಳಿವೆ. ಈ ಕಡೆಗೆ ಬಂದರೆ ಚೆನ್ನಾಗಿರುತ್ತೆ. ಓ, ಜಿಂಕೆ ಅಲ್ಲ, ಸಾರಂಗ ಇದೆ, ಸಾರಂಗ. ಇದೊಂದು ನ್ಯಾಚುರಲ್ ಉದ್ಯಾನವನ ಇದೆ. ಹೂ, ಇಲ್ಲಿ ತುಂಬಾ ಇವೆ ನೋಡಿ. ನಮ್ಮ ಮೇಲ್ಗಡೆ ಇರುತ್ತೇನೆ ಅಂದರೆ ಕಾಣಿಸುತ್ತೆ ಇಲ್ಲಿ ನೋಡಿ. ಹಾಂ ನೋಡಿ, ಅದು ನನ್ನ ಕಡೆನೇ ನೋಡ್ತಾ ಇದೆ. ಹಾಯ್. ನೋಡಿ ಫ್ರೆಂಡ್ಸ್, ಎಷ್ಟು ಹತ್ತಿರಕ್ಕೆ ಬಂದಿದೆ. ಮತ್ತು ದೊಡ್ಡದಾದಂತಹ ಸಾಂಬಾ ಡಿಯರ್ ಇದೆ. ಇದಕ್ಕೆ ಕೋಡ್ ಕೂಡ ಇವೆ ನೋಡಿ, ಪೈಸಾ ವಸೂಲ್. ತುಂಬಾ ಇವೆ ನೋಡಿ. ಒಂದು ನೋಡಲು ನಾನು ಒದ್ದಾಡ್ತಾ ಇದ್ನಿ. ಈಗ ಇಷ್ಟೊಂದು ಬಂದಿವೆ, ಯಾವುದು ನೋಡುವುದು, ಯಾವುದು ಬಿಡುವುದು ನೋಡಿ. ಇಲ್ಲಿ ಎಷ್ಟೊಂದಿವೆ. ವರ್ತ್ ಇಟ್ ಅನ್ನಿಸ್ತು ಈ ಪ್ಲೇಸ್ ನೋಡಿ. ಸುತ್ತಮುತ್ತ ಎಲ್ಲ ಜಂಗಲ್ ಇದೆ, ಫಾರೆಸ್ಟ್ ಏರಿಯಾ ಇದೆ. ಈ ರೀತಿಯಾಗಿ ಈ ಕಡೆಗೆ ಜಿಂಕೆಗಳಿವೆ ಅಷ್ಟೇ. ಬಂದವರಿಗೆ ಸ್ವಾಗತ ಹೇಳಿ ಎಲ್ಲ ಜಿಂಕೆಗಳು ಮಂಗ ಮಾಯವಾದವು.
ಸೊಗಲದಲ್ಲಿ ನೋಡಲು ತುಂಬಾ ಇವೆ. ಮೊದಲಿಗೆ ನಾನು ಸೋಮೇಶ್ವರ ದೇವಸ್ಥಾನವನ್ನು ನೋಡಿದೆ, ಅದಾದ ಬಳಿಕ ಶಿವ ಪಾರ್ವತಿಯರ ದೇವಸ್ಥಾನವನ್ನು ನೋಡಿದೆ, ಅದಾದ ಬಳಿಕ ಸೊಗಲ್ ಜಲಪಾತವನ್ನು ಕೂಡ ನೋಡಿದೆ, ಅದಾದ ಬಳಿಕ ಜಿಂಕೆವನಕ್ಕೂ ಕೂಡ ಭೇಟಿ ನೀಡಿ ಅದನ್ನು ಕೂಡ ನೋಡಿದೆ. ತುಂಬಾ ಖುಷಿ ಆಯಿತು. ಟೋಟಲ್ಲಾಗಿ ಹೇಳಬೇಕಂದ್ರೆ ಈ ಪ್ಲೇಸ್ ಅಂತೂ ನನಗೆ ತುಂಬಾ ಇಷ್ಟವಾಯಿತು, ಚೆನ್ನಾಗಿದೆ ಪ್ಲೇಸ್. ನೀವು ಕೂಡ ಸೊಗಲಿಗೆ ಭೇಟಿ ನೀಡಿದ್ದೀರಾ ಅಥವಾ ಇಲ್ಲ ಅಂತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.